ಸಮಿತಿಯ ರಾಜ್ಯಮಟ್ಟದ ಜಾಯಿಂಟ್ ಕೋಆರ್ಡಿನೇಟರ್ ಆಗಿ ಶಾಂತಪ್ಪ ಕುಡುವಿಗೆ ಅವರು ಆಯ್ಕೆಯಾಗಿದ್ದಾರೆ. ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಸುಮಾರು 5 ವರ್ಷ ಸತತವಾಗಿ ಈ ಒಂದು ಭಾಗದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಜನರು ಒಂದು ಸ್ಪಂದಿಸಿ ಕೆಲಸವನ್ನು ಮಾಡಿದ್ದಾರೆ, ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಅವರ ಒಂದು ಹೆಗಲ ಮೇಲಿದೆ. ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ, ಮೇಯಲ್ಲಿ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಭಾಳಷ್ಟು ಏನು ನಾವು ಭರವಸೆಯನ್ನು ಎಲ್ಲ ನಾವು ಏನು ಇಟ್ಟಿದ್ದೀವಿ, ಅದು ಗೃಹಲಕ್ಷ್ಮಿ ಸುಮಾರು ಪ್ರತಿಯೊಂದು ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಂತ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ಹಾಗೂ ಸುಮಾರು 200 ಯೂನಿಟ್ ಉಚಿತವಾಗಿ ಏನು ಕರೆಂಟು ಕೂಡ ನಮ್ಮ ಸರ್ಕಾರ ಕಡೆಯಿಂದ ನಾವು ಕೊಡ್ತೀವಿ. ಮತ್ತು ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪ್ರತಿಯೊಂದು ಮನೆಗೆ BPL ಕಾರ್ಡ್ ಅವರು ಅನ್ನೋರು ಮನೆಗೆ ಸುಮಾರು 10 KG ಅಕ್ಕಿನೂ ಕೂಡ ಕೊಡ್ತೀವಿ. ಇಂಥ ಒಂದು 10 ಹಲವಾರು ಕಾರ್ಯಕ್ರಮಗಳು ನಾವು ಜನರಿಗೆ ಮುಟ್ಟತಕ್ಕಂಥ ಒಂದು ಕೆಲಸ ನಮ್ಮದಿದೆ. ಆ ಒಂದು ಕಾರಣಕ್ಕಾಗಿ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖ್ಯಸ್ಥರು ಚೇರ್ಮನ್ ಆಗಿ MB ಪಾಟೀಲ್ ಅವರು ಏನಿದ್ದಾರೆ, ಅವರು ಪ್ರತಿಯೊಂದು ಕ್ಷೇತ್ರದಿಂದ ಒಬ್ಬರಿಗೆ ಇಬ್ಬರಿಗೆ ಆಯ್ಕೆ ಮಾಡಿ ಇವತ್ತಿನ ದಿವಸ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಇವತ್ತಿನ ದಿವಸ ಈ ಒಂದು 40% ಸರ್ಕಾರ ಏನಿದೆ, ಜನರ ಒಂದು ಆಕ್ರೋಶ, ಒಂದು ದ್ವೇಷ ಅವ್ರ ಮೇಲೆ ಏನಿದೆ, ಎಲ್ಲರೂ ಕೂಡ ರೊಚ್ಚಿಗೆದ್ದು ಹೊರಗಡೆ ಬರ್ತಾ ಇದ್ದಾರೆ. ನಾವು ಕೇವಲ ನಮ್ಮ ಶಾಂತಪ್ಪ ಕೂಡುವಿಗೆ ಅವರ ನಮ್ಮ ಅರ್ಕುಂಪಟ್ಟಿ ವಿಜಯರಿ ಅವರು ನಮ್ಮ ಎಡರಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ನಾವೆಲ್ಲರೂ ಸೇರಿ ಮನೆ ಮನೆ ಮುಟ್ಟತಕ್ಕಂಥ ನಾವು ಕೆಲಸ ಕಾರ್ಯವನ್ನು ನಾವು ಮಾಡಬೇಕು. ಮತ್ತು ವಿಶೇಷವಾಗಿ ಇವತ್ತು ನಾನು ಶಾಂತಪ್ಪ ಕೂಡುವಿಗೆ ಅವರಿಗೆ ಹಾಗೂ ಕುರ್ಲಿಂಗಪ್ಪ ಗೌಡ ಆಂದೋಲ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್.